ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ನಿನ್ನೆ ರವಾನೆ ಮಾಡಲಾಗಿತ್ತು. ಬಳ್ಳಾರಿ ಜೈಲಿನಲ್ಲಿ ಮೊದಲ ದಿನವನ್ನ ಕಳೆದಿದ್ದಾರೆ ಆರೋಪಿ ದರ್ಶನ್. ವಿಲಾಸಿ ಜೀವನ ಇಲ್ಲ, ಸಹ ಖೈದಿಗಳಂತೆ ದರ್ಶನ್ ಇರಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ಬಂದೊದಗಿದೆ. ಸೆಂಟ್ರಲ್ ಜೈಲಲ್ಲಿ ಮೊದಲ ರಾತ್ರಿಯೇ ನರಕ ದರ್ಶನ. ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ನಟ ದರ್ಶನ್ಗೆ ಮೊದಲ ದಿನವನ್ನ ಕಳೆದಿದ್ದಾರೆ ನಟ ದರ್ಶನ್. ಸೆಂಟ್ರಲ್ ಜೈಲಲ್ಲಿ ಮೊದಲ ರಾತ್ರಿ ನರಕ ದರ್ಶನ. ಒಬ್ಬ ಸಾಮಾನ್ಯ ಖೈದಿಯಂತೆ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ರಾತ್ರಿ ಕಳೆದಿರುವಂಥದ್ದು. ರಾತ್ರಿ ನಿದ್ದೆ ಇಲ್ಲ, ನಿದ್ದೆ ಮಾಡದೆ ಜೈಲಿನ ಕೋಣೆಯಲ್ಲಿ ದರ್ಶನ್ ಪರದಾಟ ನಡೆಸಿದ ಪ್ರಸಂಗ ಕೂಡ ನಡೆದಿದೆ. ಮಧ್ಯರಾತ್ರಿವರೆಗೆ ನಿದ್ದೆ ಮಾಡದೆ ಆರೋಪಿ ದರ್ಶನ್ ಒದ್ದಾಡಿರುವಂಥದ್ದು. ಜೈಲಿನ ಕೋಣೆ ಇಕ್ಕಟ್ಟಾಗಿದ್ದರಿಂದ ನಿದ್ದೆ ಬಾರದೆ ಒದ್ದಾಟವನ್ನು ನಡೆಸಿರುವಂಥದ್ದು ನಟ ದರ್ಶನ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತನಗೆ ಮನೆ ಊಟ ಬೇಕು, ಹಾಸಿಗೆ ದಿಂಬೇಕು ಅಂತ ನ್ಯಾಯಾಲಯವನ್ನು ಕೇಳ್ತಾಳೆ. ರಾಜಾತಿಥ್ಯವನ್ನು ಪಡ್ಕೊಳ್ತಾ ಇದ್ದಂಥ ನಟ ದರ್ಶನ್ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಒಂದು ಕಡೆ ರಾಜಾತಿಥ್ಯವನ್ನು ಪಡ್ಕೊಳ್ತಾ ಇದ್ದುದು ಬೆಳಕಿಗೆ ಬಂದ ಬಳಿಕ ನಟ ದರ್ಶನನ್ನು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ರವಾನೆ ಮಾಡಲಾಗಿರುವಂಥದ್ದು. ಹಾಗಾಗಿ ಅಲ್ಲಿ ಒಂದು ಚಿಕ್ಕದಾದಂತಹ ಇಕ್ಕಟ್ಟಾದಂತಹ ಕೋಣೆಯಲ್ಲಿ ಅಕ್ಷರಶಃ ನರಕ ದರ್ಶನ ನಟ ದರ್ಶನ್ಗೆ. ಮಧ್ಯರಾತ್ರಿವರೆಗೂ ಕೂಡ ನಿದ್ದೆನೇ ಬಂದಿಲ್ಲ ನಟ ದರ್ಶನ್ಗೆ. ಸೆಂಟ್ರಲ್ ಜೈಲಲ್ಲಿ ಮೊದಲ ರಾತ್ರಿಯೇ ನರಕದ ದರ್ಶನವಾಗಿದೆ ದರ್ಶನ್ಗೆ. ವಿಲಾಸಿ ಜೀವನ ಇಲ್ಲ, ರಾಜಾತಿಥ್ಯ ಇಲ್ಲ, ಸಹ ಖೈದಿಯಂತೆ ಇರಬೇಕಾದಂಥ ಒಂದು ಪರಿಸ್ಥಿತಿ. ರಾತ್ರಿ ಜೈಲು ಊಟ ಸೇವಿಸಿದ ನಟ ದರ್ಶನ್, ಬಿರಿಯಾನಿ ಇಲ್ಲ, ಅನ್ನ ಚಪಾತಿ ಕೂಡ ಇಲ್ಲದಂಥ ಪರಿಸ್ಥಿತಿ.